ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಹೊಸ ಹಾಡು ಎನ್ನುವಂತಹ ಒಂದು ಪದ್ಯದ ವಿಚಾರವಾಗಿ ನೋಡ್ತಾ ಅದರಲ್ಲಿ ಲೇಖಕರ ಅಥವಾ ಕವಿಯ ಪರಿಚಯವನ್ನು ನಾವು ನೋಡಿದೆವು. ಹಾಗೆ ಆ ಕಯ್ಯಾರ ಕಿಂಗಣ್ಣರೈ ಅವರ ಸ್ಥಳ, ಕಾಲ, ಕೃತಿಗಳು, ಪ್ರಶಸ್ತಿಗಳ ವಿಚಾರವಾಗಿ ನಾವು ನೋಡಿದೆವು. ಜೊತೆಗೆ ಆಶಯ ಭಾವದಲ್ಲಿ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲಂತಹ ವಿಚಾರಗಳ ಬಗ್ಗೆ ನಾವು ಆ ಭಾಗದಲ್ಲಿ ನಾವು ನೋಡಿದೆವು. ಈ ಒಂದು ತರಗತಿಯಲ್ಲಿ ನಾವು ಪೀಠಿಕಾ ಭಾಗವನ್ನು ನೋಡ್ತಾ ಪದ್ಯದ ಒಂದು ವಿವರಣೆಯನ್ನು ನಾವು ನೋಡೋಣ. ಇಲ್ಲಿ ಪೀಠಿಕಾ ಭಾಗದಲ್ಲಿ ಹೇಳ್ತಾರೆ, ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಹಾಡು ಅನ್ನೋದು ಪ್ರಕೃತಿಯ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಹಾಡು ಅನ್ನೋದು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಇಲ್ಲಿ ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ, ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. ಪ್ರಕೃತಿಯ ನಾವು ನೋಡುವಂತಹ ದೃಷ್ಟಿಕೋನ ನಮಗೆ ಸರಿ ಇದ್ರೆ ಪ್ರತಿಯೊಂದು ವಸ್ತುವನ್ನು ನೋಡಿದ್ರು ಸಹ ಅದರ ಮೇಲೆ ಹಾಡುಗಳನ್ನು ನಾವು ಕೇಳ್ತಾ ಹೋಗ್ತೀವಿ. ಪ್ರಕೃತಿಯ ಕಣಕಣದಲ್ಲೂ ಸಹ ಹಾಡು ಅನ್ನೋದು ತುಂಬಿದೆ. ಇಲ್ಲಿ ಕಣಕಣ ಅನ್ನೋ ಪದ ಏನಾಗುತ್ತೆ, ಏನಾಗುತ್ತೆ ಕಣಕಣ ವಿರುತ್ತಿ. ಕೈಯಾರ ಕಿಂಗಣ್ಣ ಅರೈ, ಕೈಯಾರ ಕಿಂಗಣ್ಣ ಅರೈ ಬರ್ದಿರೋದು ಅವ್ರು ಹೇಳ್ತಾರೆ. ಪ್ರಾಣು ಪ್ರಕೃತಿಯ ಅವಿಭಾಜ್ಯವಾದಂಥ ಅಂಗ, ಪ್ರಕೃತಿಯ ಕಣಕಣದಲ್ಲೂ ಸಹ ಹಾಡು ಅನ್ನೋದು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ. ಭಾವನೆಗಳ ಅಭಿವ್ಯಕ್ತಿಗೆ ಸುಂದರವಾದಂಥ ಮಾಧ್ಯಮ ಯಾವುದಪ್ಪ ಅಂದರೆ ಹಾಡು. ನಮ್ಮಲ್ಲಿ ಏನು ಭಾವನೆಗಳು ಒಡಗೂಡುತ್ತೆ ಆ ಭಾವನೆಗಳನ್ನು ಅಭಿವ್ಯಕ್ತಪಡಿಸೋದಕ್ಕೆ ಇರುವಂಥ ಒಂದು ಮಾಧ್ಯಮ ಯಾವುದಪ್ಪ ಅಂದರೆ ಹಾಡು ಅಂತ ಹೇಳ್ತಾರೆ. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ, ಈ ಹಾಡು ಒಂದು ಜೀವನಕ್ಕೆ ಸ್ಫೂರ್ತಿಯನ್ನು ತಂದುಕೊಡುವಂಥದ್ದು. ಈ ಹಾಡಿಗೆ ಯಾವುದೇ ಸೀಮಿತತೆ ಇಲ್ಲ, ನಿರ್ಬಂಧ ಇಲ್ಲ, ಗಡಿ ಅನ್ನೋದಿಲ್ಲ. ಹಾಡಿಗೆ ಯಾವುದೇ ಸೀಮಿತತೆ ಗಡಿ ಅನ್ನೋದು ಇಲ್ಲ ಅಂತ ಹೇಳಿ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವುಗಳನ್ನೆಲ್ಲ ಮೀರಿ ನಿಲ್ಲುವಂಥದ್ದು ಹಾಡು ಅನ್ನೋದು. ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವುಗಳನ್ನೆಲ್ಲವನ್ನು ಸಹ ಮೀರಿ ನಿಲ್ಲುವಂಥದ್ದು ಹಾಡು ಅಂತ ಇದೆ. ಅದು ಯಾವುದೇ ಜಾತಿ ಆಗ್ಬೋದು, ಮೇಲ್ ಜಾತಿ ಆಗ್ಬೋದು, ಕೆಳ ಜಾತಿ, ಯಾವ ಜಾತಿ ಆ ಜಾತಿ ಅನ್ನೋದೇ ಇಲ್ಲ. ಹಾಗೆ ಯಾವುದೇ ಕುಲ ಆಗ್ಬೋದು, ಯಾವುದೇ ಧರ್ಮ ಆಗ್ಬೋದು, ಅವೆಲ್ಲವನ್ನು ಮೇಲೆ ನಿಲ್ಲುವಂಥದ್ದು ಹಾಡು ಅಂತ ಹೇಳಿ.
ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾದ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣುತ್ತೇವೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಂತಹ ಸಂದರ್ಭದಲ್ಲಿ, ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಒಂದು ಹೋರಾಟ ಮಾಡಬೇಕು ಅಂದರೆ ಹೋರಾಟಗಳಿಗೆ ಸ್ಫೂರ್ತಿಯನ್ನು ನೀಡುವಂಥದ್ದು ಹಾಡಿದೆ ಸಂಘಟನೆಗಳನ್ನು ನಾವು ನೋಡ್ತಾ ಹೋಗೋದು. ಹಾಗೆ ಬದುಕನ್ನು ನಿತ್ಯ ನೂತನವಾಗಿಸುವ ನಮ್ಮ ಬದುಕನ್ನು ನಿತ್ಯ ನೂತನವಾಗಿಸುವ ಪ್ರತಿನಿತ್ಯ ಹೊಸ ಬದುಕನ್ನಾಗಿಸುವಂತಹ ಹೊಸ ಚೈತನ್ಯ ಮೂಡಿಸುವ ಹೊಸ ಚೈತನ್ಯ ಶಕ್ತಿಯನ್ನು ತುಂಬುವಂಥದ್ದು ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ ಜಗತ್ತನ್ನೇ ಬೆಳಗಿಸುವ ಇಡೀ ಜಗತ್ತನ್ನೇ ಬೆಳಗಿಸುವಂತಹ ಬದುಕಿನ ಗತಿಯನ್ನೇ ಬದಲಿಸುವಂತಹ ಶಕ್ತಿ ಈ ಹಾಡಿಗೆ ಇದೆ ಎನ್ನುವಂತಹ ಮಾತನ್ನು. ಹಾಡಿಗೆ ಎಂಥ ಶಕ್ತಿ ಇದೆಯಪ್ಪ ಅಂದರೆ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇಷ್ಟು ಪೀಠಿಕಾ ಭಾಗದಲ್ಲಿ ಹೇಳ್ತಿರುವಂತಹ ವಿಚಾರ. ಪೀಠಿಕಾ ಭಾಗದಲ್ಲಿ ಹೇಳ್ತಿರುವಂತಹ ವಿಚಾರವನ್ನು ನಾವು ನೋಡೋದಾದರೆ ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಇಲ್ಲಿ ಪ್ರಕೃತಿಯ ಕಣಕಣದಲ್ಲೂ ಸಹ ಹಾಡು ತುಂಬಿರುವಂಥದ್ದಾಗಿದೆ. ಹಾಡು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರವಾದಂತಹ ಒಂದು ಮಾಧ್ಯಮ ಆಗಿದೆ. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ ಈ ಹಾಡಾಗಿದೆ. ಹಾಡಿಗೆ ಯಾವುದೇ ಸೀಮಿತತೆ ಇಲ್ಲ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವೆಲ್ಲವನ್ನ ಮೀರಿ ನಿಲ್ಲುವಂಥದ್ದು ಹಾಡಾಗಿದೆ. ಯುದ್ಧ ಅಥವಾ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಸ್ಫೂರ್ತಿಯಾಗಿ ನಿಂತ ಹಾಡು ಸ್ಫೂರ್ತಿಯಾಗಿ ನಿಂತಹ ಎಷ್ಟೋ ಉದಾಹರಣೆಗಳು ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾದ ಎಷ್ಟೋ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಹಾಡಿಗೆ ಎಂಥ ಶಕ್ತಿ ಇದೆಯಪ್ಪ ಅಂದರೆ ನಮ್ಮ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವಂತಹ ಶಕ್ತಿ ಈ ಹಾಡಿಗೆ ಇದೆ ಎನ್ನುವಂತಹ ಮಾತನ್ನು ಹೇಳುತ್ತದೆ. ಇದು ಪದ್ಯದ ಪೀಠಿಕಾ ಭಾಗದಲ್ಲಿ ಅಥವಾ ಪ್ರವೇಶಿಕೆಯಲ್ಲಿ ನಾವು ನೋಡ್ತಿರುವಂತಹ ವಿಚಾರ. ನೋಡೋಣ ಪದ್ಯವನ್ನು. ಎಲ್ಲ ಪದ್ಯ ನೋಡ್ತಿದ್ದೀರಲ್ಲ, ಪದ್ಯವನ್ನು ವಾಚನ ಮಾಡೋಣ. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಆಡೊಮ್ಮೆ ಆಡಬೇಕು, ಆಡೊಮ್ಮೆ ಆಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಲಿ ವೀರ ಧ್ವನಿ ಏರಬೇಕು, ವೀರ ಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಭಾಷೆಗಳ ಆಡಲ್ಲೇ ಹಾಡಬೇಕು. ಆಡೋ ನುಡಿಗೊಂಡ
ಕಟ್ಟಬೇಕು. ಕನ್ನಡೆಯ ಗಾರ್ಜನೆಗೆ 33 ಕೋಟಿ ಕಲಕಂಠ ಧರಿಸಬೇಕು, ಕಲಕಂಠ ಧರಿಸಬೇಕು. ಭೂಮ್ಯಾಂತರಾಳದಲ್ಲಿ ನಮ ಚಕ್ರ ಗೋಳದಲ್ಲಿ ಮಾತನಿಗಳಿಡಬೇಕು, ಮಾತನಿಗಳಿಡಬೇಕು. ಜಡ ನಿದ್ರೆ ಸಿಡಿಗೆಟ್ಟ ವೀರಟ್ಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು, ನಡೆ ನುಡಿಗಳಲ್ಲಿ ಪದತಾಳ ಗತಿಯಲ್ಲಿ ಕಾಂತಿ ಕಿಡಿ ಕೆರಳಬೇಕು, ಕಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರ ವ್ಯಕ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಹೊಸ ಹಾಡ ಕೇಳಿ ನೋಡು. ಇದು ಮೊದಲು ಮಣ್ಣಿಲ್ಲ ಮುಗುದಂದಿನ ಮಾಡು, ಹೊಸತಿಂದು ಹೊಸತು ಹಾಡು, ಹೊಸತಿಂದು ಹೊಸತು ಹಾಡು. ಈಗ ಈ ಒಂದು ಪದ್ಯದ ವಿವರಣೆಯನ್ನು ನಾವು ನೋಡೋಣ. ಮೊದಲನೇ ಕಾಲದಲ್ಲಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮೆಸಗೆ ವೀರಧ್ವನಿ ಏರಬೇಕು. ಎಂಥ ಮಾತನ್ನು ಹೇಳ್ತಾರೆ ಕವಿ ಕಿಂಗಣ್ಣರಯ್ಯವರು ಹೇಳ್ತಿರುವಂಥದ್ದು. ಹಾಡು ಹೇಗಿರಬೇಕು, ಹೇಗಿರುತ್ತೆ ಅಂತ ಹಾಡು ಯಾರು ಎಂಥ ಹಾಡನ್ನು ಹಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನವಭಾವ ಹೊಸ ಭಾವನೆಗಳನ್ನ, ನವಜೀವ ಹೊಸ ಬದುಕನ್ನ, ನವಶಕ್ತಿ ಹೊಸ ಶಕ್ತಿಯನ್ನ ಹೊಸ ಚೈತನ್ಯವನ್ನು ತುಂಬಿಸುವಂತಹ ಹಾಡನ್ನು ಮತ್ತೊಮ್ಮೆ ಹಾಡೊಮ್ಮೆ ಹಾಡಬೇಕು, ಹಾಡನ್ನು ಹಾಡಬೇಕು. ಹೊಸ ಭಾವನೆಯನ್ನು, ಹೊಸ ಬದುಕನ್ನು, ಹೊಸ ಚೈತನ್ಯ ಅಥವಾ ಹೊಸ ಶಕ್ತಿಯನ್ನು ತುಂಬಿಸುವಂತಹ ಹಾಡನ್ನು ಒಮ್ಮೆ ಹಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಂದರೆ ತೀವ್ರತರ ಗಂಭೀರ ಭಾವನೆಯ ತೆರೆಮೆಸಗೆ ವೀರ ಧ್ವನಿ ಏರಬೇಕು. ತೀವ್ರತರವಾದ ಬಹಳ ಗಹನವಾದಂತಹ ಗಂಭೀರ ಭಾವನೆಯ ವೀರವಾದಂತಹ ಭಾವನೆಗಳ ತೆರೆ ಅಂದರೆ ಅಲೆಗಳು ಮಸಗಿ, ಅವು ಗಂಭೀರ ಭಾವನೆ ಅನ್ನೋದು ಮಸಗಿ ಹೋಗಬೇಕು, ಮಸಗಿ ವೀರಧ್ವನಿ ಏರಬೇಕು, ವೀರಧ್ವನಿಯಾಗಿ ಏರಬೇಕು ಹಾಡು. ತೀವ್ರತರವಾದ ಘನವಾದಂತಹ ಗಂಭೀರ ಭಾವನೆಗಳ ತೆರೆಗಳು ಮಸಗಿ ಹೋಗಿ ಅಲ್ಲಿ ವೀರಧ್ವನಿ ಏರಬೇಕು, ವೀರಧ್ವನಿಯಾಗಿ ಏರಬೇಕು ಹಾಡು ಅಂತ ಮಾತನ್ನು ಹೇಳ್ತಾರೆ. ಮೊದಲನೇ ಪ್ಯಾರದಲ್ಲಿ ಹೇಳ್ತಾರೆ ಹೊಸ ಭಾವನೆಯನ್ನು ಹೊಸ ಬದುಕನ್ನು ಹೊಸ ಶಕ್ತಿಯನ್ನು ತುಂಬಿಸುವಂತಹ ಹಾಡನ್ನು ಹಾಡಬೇಕು ಅಂತ ಹೇಳ್ತಾ ಬಹಳ ಘನವಾದಂತಹ ತೀವ್ರತರವಾದಂತಹ ಗಂಭೀರ ಭಾವನೆಗಳ ತೆರೆಗಳ ತಲೆಗಳು ಮಸಗಿ ಹೋಗಿ ಅಲ್ಲಿ ವೀರಧ್ವನಿ ಅಲ್ಲಿ ಎತ್ತುವಂತೆ ಆಗಬೇಕು, ವೀರಧ್ವನಿಯಾಗಬೇಕು, ವೀರಾವೇಶ ಧ್ವನಿ ಅದಾಗಿರಬೇಕು ಅಂತಹ ಹಾಡನ್ನು ಹಾಡಬೇಕು ಅಂತ ಹೇಳ್ತಾರೆ. ಹಾಗೆ ಹಾಡನ್ನು ಹೇಗೆ ಹೇಳಲು ಬರುತ್ತೆ, ಹಾಡು ಯಾವ ರೀತಿಯಾಗಿ ಹೇಳಿದೆ, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದು ನಿಂದು ಎದೆಯಿಟ್ಟು ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಹಾಡು ಹುಡುಗಬೇಕು. ನಾವು ಹಾಡುವಂತ ಹಾಡು ಜಾತಿ ಅವನ ಆ ಜಾತಿ ಇವನು ಈ ಜಾತಿ ಇವರು ಈ ಜಾತಿ ಈ ಜಾತಿ ಅದು ಯಾವುದು ಬೇಕು, ಹಾಗೆ ಕುಲ ಯಾವ ಕುಲನೇ, ಹಾಗೆ ಮತ ಧರ್ಮ ಈ ಎಲ್ಲ ಪಾಶಗಳನ್ನು ಪಾಶ ಬಂಧನಗಳನ್ನು ಜಾತಿ ಕುಲ ಮತ ಧರ್ಮ ಈ ಎಲ್ಲ ಪಾಶಗಳನ್ನು ಕಡಿದೊಗೆದು ಕಿತ್ತು ಎಸೆಯಬೇಕು, ಕಿತ್ತು ಎಸೆದು ಎದೆಗೆ ಹಾಡಬೇಕು. ಎದೆಹಿಗೆ ಅಂದರೆ ಎದೆ ತುಂಬ ನಾವು ಏರು ಧ್ವನಿನಲ್ಲಿ ಹಾಡಬೇಕು ಅಂದರೆ ನಾವೆಲ್ಲರೂ
ಒಂದೇ ಎನ್ನುವಂತಹ ಭಾವನೆಯಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿದ್ರು. ಆಗ ಬಂದ್ರೆ ಯುಗ ಯುಗಗಳ ಆಚೆಯಲ್ಲಿ, ಯುಗ ಯುಗಗಳ ಆಚೆಯಲ್ಲಿ ಸಾವಿರಾರು ವರ್ಷಗಳನ್ನ ಮೀರಿ ಲೋಕ ಲೋಕಾಂತದಲ್ಲಿ ಲೋಕ ಲೋಕಗಳನ್ನು ಮೀರಿದ ಲೋಕ ಲೋಕಗಳನ್ನು ಸಹ ಮೀರಿದ ಆ ಹಾಡು ಗುಡಗಬೇಕು. ಲೋಕ ಲೋಕಾಂತರಗಳನ್ನು ಲೋಕಾಂತಗಳನ್ನು ಮೀರಿ ಹಾಡು ಗುಡುಗಬೇಕು. ಗುಡುಗಬೇಕು ಅಂದ್ರೆ ಏನು ಧ್ವನಿನಲ್ಲಿ ಈಗ ಗುಡುಗೋದನ್ನು ಗೊತ್ತಾ, ಗುಡುಗಿ ಶಬ್ದ ಎಲ್ಲ ಕಡೆ ಕೇಳಿಸುತ್ತೆ. ಹಾಗೆ ನಾವು ಹಾಡುವಂತಹ ಹಾಡು ಎಲ್ಲರಿಗೂ ಕೇಳಿಸುವಂತಿರಬೇಕು. ಹೇಗೆ ಅವರಿಗೆ ಕ್ರಾಂತಿಯನ್ನು ಉಂಟು ಮಾಡುವಂತಿರಬೇಕು ಆ ರೀತಿಯಾಗಿ ಹೇಳ್ತಾರೆ. ಯುಗ ಯುಗಗಳಾಚೆ ಸಾವಿರಾರು ವರ್ಷಗಳನ್ನು ಮೀರಿ ಲೋಕ ಲೋಕಾಂತದಲ್ಲಿ ಎಲ್ಲ ಲೋಕಗಳನ್ನು ಮೀರಿ ಹಾಡು ಗುಡುಗಬೇಕು. ಹಾಡು ಗುಡುಗಬೇಕು ಎಲ್ಲ ಲೋಕಗಳನ್ನು ಇಡೀ ಜಗತ್ತಿಗೆ ಫಲಿಸುವಂತೆ ಇರಬೇಕು ಎನ್ನುವಂತಹ ಮಾತನ್ನು ಹಾಡುವಂತಹ ಹಾಡು ಜಾತಿ ಕುಲ ಮತ ಧರ್ಮ ಎನ್ನುವ ಈ ಒಂದು ಬಂಧನಗಳನ್ನು ಕಡಿದೊಡೆದು ಎದೆಯನ್ನು ಹಿಗ್ಗಿಸಿ ಹಾಡಬೇಕು. ಹಾಗೆ ಸಾವಿರಾರು ವರ್ಷಗಳನ್ನು ಮೀರಿ ಹಾಗೆ ಲೋಕ ಲೋಕಾಂತರಗಳನ್ನು ಮೀರಿ ಹಾಡು ಹುಡುಗಬೇಕು ಎನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಕೈಯಾದ ಕಿಂಗಣ್ಣರೇ ಅವರು ಹೇಳ್ತಾ ಇದ್ದಾರೆ. ಹಾಗೆ ಒಂದು ವರ್ತ ಹೇಳ್ತಾರೆ, ಉನ್ನತೋನ್ನತ ಗಣ ಹಿಮಾದ್ರಿ ಶಿಖರವನ್ನೇರಿ, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ. ಹಿಮಾದ್ರಿ ಅಂದರೆ ಹಿಮಾಲಯ, ಹಿಮಾಲಯ ಶಿಖರವನ್ನೇರಿ ಹೇಳಿದ್ದಾರೆ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಎಂಥ ಮಾತನ್ನು ಹೇಳ್ತಾರೆ. ಉನ್ನತೋನ್ನತ ಬಹಳ ಎತ್ತರವಾದಂತಹ ಪ್ರದೇಶ ಯಾವುದು? ಹಿಮಾಲಯ. ಆ ಹಿಮಾಲಯದ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು, ಅಲ್ಲಿ ಹಾಡಬೇಕು ಅಂದರೆ ಬಹಳ ಎತ್ತರವಾಗಿ ಎಲ್ಲರಿಗೂ ನಿನ್ನ ಹಾಡು ಕೇಳುವಂತಿರಬೇಕು, ನಿನ್ನ ಹಾಡಿನ ಮಾಧ್ವನಿಗಳು ಅಲ್ಲಿ ಪ್ರಚೋದಿಸುವಂತಿರಬೇಕು. ಹಾಗೆ ನಾವು ಎತ್ತರದ ಪ್ರದೇಶದಲ್ಲಿ ಹಾಡುಗಳನ್ನು ಹಾಡಬೇಕು ಅನ್ನೋದ್ರಲ್ಲಿ ಹೇಳ್ತಿದ್ದು ಅಂದರೆ ನಿನ್ನ ಹಾಡು ಎಲ್ಲರಿಗೂ ಕೇಳಿಸುವಂತೆ ಇರಬೇಕು. ಉನ್ನತೋನ್ನತ ಘನ ಶ್ರೇಷ್ಠವಾದಂತಹ ಆ ಹಿಮಾಲಯ ಶಿಖರವನ್ನೇರಿ ಹಾಡಲ್ಲೇ ಹಾಡಬೇಕು, ಅಲ್ಲಾದರೆ ಎಲ್ಲ ಕಡೆಯೂ ಮಾರ್ಧನಿಸುತ್ತದೆ ಅಂತ. ಹಾಗೆ ಹಾಡು ನುಡಿಗುಂಡುಗಳು ದಶ ದಿಕ್ಕಿನಲ್ಲಿ, ಆ ಹಾಡಿನ ನುಡಿಗುಂಡುಗಳು ಮಾತಿನ ಗುಂಡುಗಳು ಬುಲೆಟ್ಸ್ ಅಂತ ಹೇಳ್ತಿಲ್ಲ, ಆ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ. ದಶ ದಿಕ್ಕುಗಳು ಇಲ್ಲಿ ಹತ್ತು ದಿಕ್ಕುಗಳನ್ನು ಹೇಳಿರ್ತೀರ, ಅದು ಎಂಟು ದಿಕ್ಕು ಅಂತೀರಲ್ವಾ? ಅದು ನಿಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೆ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಅದರ ಜೊತೆಗೆ ಭೂಮಿ ಆಕಾಶ ಸೇರಿಸಿ ದಶ ದಿಕ್ಕುಗಳು. ಈ ಎಲ್ಲ ದಿಕ್ಕುಗಳಲ್ಲೂ ಸಹ ಆಡಿನ ನುಡಿ ಮಾತಿನ ಗುಂಡುಗಳು ಹಾರಿ ಬರಬೇಕು, ಬಂದು ಭಯದ ಬೆನ್ನಟ್ಟಬೇಕು, ಭಯ ಅನ್ನೋದನ್ನು ನಮ್ಮಿಂದ ದೂರ ಮಾಡಬೇಕು, ಆ ಭಯವನ್ನು ಓಡಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಆಡುವಂತಹ ಹಾಡು ಬಹಳ ಎತ್ತರ ಎತ್ತರವಾದಂತಹ ಹಿಮಾಲಯ ಶಿಖರವನ್ನೇರಿ ಅಲ್ಲಿ ಹಾಡನ್ನು ಹಾಡಬೇಕು. ಹಾಗೆ ಹಾಡಿನ ನುಡಿ ಗುಂಡುಗಳು ಆ ಹಾಡಿನ ನುಡಿಗುಂಡುಗಳು ಹಾರಿ ದಶ ದಿಕ್ಕುಗಳಲ್ಲಿ ಭಯದ ಬೆನ್ನಟ್ಟಬೇಕು, ಭಯ ಅನ್ನೋದನ್ನು ದೂರ ಓಡಿಸಬೇಕು. ಆ ರೀತಿಯಾದಂಥ ಹಾಡುಗಳನ್ನು ನಾವು ಹಾಡಬೇಕು. ಮತ್ತೆ ಉನ್ನತೋನ್ನತ ಉನ್ನತ ಪ್ಲಸ್ ಉನ್ನತ ಉನ್ನತೋನ್ನತ ಯಾವ ಸಂಧಿ? ಗುಣ ಸಂಧಿ ಅಂತ ಹೇಳಿ ಉನ್ನತ ಪ್ಲಸ್ ಉನ್ನತ ಉನ್ನತೋನ್ನತ ಗುಣಸಂಧಿ. ಈ ಘನ ಶ್ರೇಷ್ಠವಾದಂತಹ ಹಿಮಾದ್ರಿ ಹಿಮಾಲಯ ಶಿಖರ ಪರ್ವತವನ್ನೇರಿ ಹಾಡಲ್ಲೇ
ಹಾಡಬೇಕು. ಆ ಹಾಡಿನ ನುಡಿಗುಂಡುಗಳು, ಹಾಡಿನ ಮಾತಿನ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಎಲ್ಲ ದಿಕ್ಕಿನಲ್ಲೂ ಸಹ ಹೋಗಿ ಭಯದ ಬೆನ್ನಟ್ಟಬೇಕು, ಭಯವನ್ನ ಓಡಿಸಬೇಕು ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದುವರೆದು ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು. ಭೂಮಿಯಾಂತರಾಳದಲ್ಲಿ ನವಚಿತ್ರ ಗೋಳದಲ್ಲಿ ಮಾರ್ಧನೆಗಳೇರಬೇಕು. ಗಂಡೆದೆಯ ಗರ್ಜನೆ, ಗಂಡೆದೆಯ ಗರ್ಜನೆಯಿಂದ ನಾವು ಗರ್ಜಿಸಿ ಹಾಡನ್ನು ಆ ರೀತಿ ಆಡಿದ್ದೇ. 33 ಕೋಟಿ ಅಂದರೆ ಕೋಟ್ಯಾಂತರ ಜನರು ಕಲಕಂಠ ಬೆರೆಸಬೇಕು, ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಿ ಹಾಡಬೇಕು. ಎಲ್ಲರೂ ಹಾಡಿನ ಜೊತೆಗೆ ಒಂದು ಕೈ ಜೋಡಿಸಿದರೆ ಆ ಧ್ವನಿ ಇಂಪಾಗುತ್ತೆ ಎಂದು ಅರ್ಥ. ಗಂಡರೆಯಿಂದ ಗರ್ಜನೆಯ ರೀತಿಯಲ್ಲಿ ಕೋಟ್ಯಾಂತರ ಜನರು ತಮ್ಮ ಇಂಪಾದಂತಹ ಧ್ವನಿಯನ್ನು ಬೆರೆಸಬೇಕು ಅಂದರೆ ಒಕ್ಕೊರಳಿನಿಂದ ನಾವು ಹಾಡಬೇಕು. ಹಾಗೆ ಭೂಮಿಯಾಂತರಾಳದಲ್ಲಿ, ಭೂಮಿ ಮತ್ತು ಅಂತರಾಳ ಪಾತಾಳ ಅಂತ ಹೇಳಲ್ಲ ಹಾಗೆ ಹಾಗೆ ನವಚಿತ್ರ ಗೋಳದಲ್ಲಿ, ನವಂದ್ರ ಆಕಾಶ, ಆಕಾಶ ಚಿತ್ರಗೋಳದಲ್ಲಿ ಇಲ್ಲೆಲ್ಲ ಕಡೆಯೂ ಸಹ ಮಾರ್ಧನೆಗಳೇಳಬೇಕು, ಪ್ರತಿಧ್ವನಿಗಳು ಹೇಳಬೇಕು. ಈಗ ಪ್ರತಿಧ್ವನಿ ನಾವೆಲ್ಲ ಬೆಟ್ಟುತ್ತೋ ಇಲ್ಲ ಕೂಗಿದರೆ ಯಾವ ರೀತಿ ಪ್ರತಿಧ್ವನಿ ಬರುತ್ತೋ ಆ ರೀತಿ ಈ ಹಾಡಿನ ಪ್ರತಿಧ್ವನಿ ಬರಬೇಕು. ಯಾವಾಗ ಬರಕ್ಕೆ ಸಾಧ್ಯ? ಎಲ್ಲರೂ ಕೋಟ್ಯಾಂತರ ಜನರು ತಮ್ಮ ಇಂಪಾದ ಧ್ವನಿಯನ್ನು ಸೇರಿಸಿ ಹಾಡಿದಾಗ ಭೂಮಿ, ಆಕಾಶ, ಪಾತಾಳ, ನವಚಕ್ರ ಎಲ್ಲ ಕಡೆಗಳು ಸಹ ಇಲ್ಲಿ ಮಾರ್ಧನೆಗಳು ಹೇಳುವಂತಾಗಬೇಕು ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಂಡೆದೆಯ ಗರ್ಜನೆಯಿಂದ ಕೋಟ್ಯಾಂತರ ಜನರು ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಿ ಹಾಡಬೇಕು. ಆಗ ಭೂಮಿ, ಅಂತರಾಳ, ಹಾಗೆ ಆಕಾಶ, ಆ ಚಕ್ರಗೋಳದಲ್ಲೆಲ್ಲರೂ ಸಹ ಅದು ಮಾರ್ಧನೆಗಳು, ಪ್ರತಿಧ್ವನಿಗಳು ಹೇಳಬೇಕು ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಜಡನಿದ್ರೆ ಸೋಂಬೇರಿತನ, ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಲಗಿರುವಂಥದ್ದು, ಅಂತ ಸೋಂಬೇರಿತನದಿಂದ, ಸೋಮಾರಿತನದಿಂದ ಜಡನಿದ್ರೆಯಲ್ಲಿ ಅನ್ನುವಂಥದ್ದು ಸಿಡಿದೆದ್ದು ಅಂತರೂ ಸಹ ಸಿಡಿದೆದ್ದು ವೀರ ಅಟ್ಟಹಾಸದಿಂದ ಹಾಡಿದ್ದಾದರೆ ಭಾನು ಭೂಮಿ ಬೆಳಗಬೇಕು. ಭಾನು ಆಕಾಶ, ಭೂಮಿ ಭೂಮಿ ಇವೆಲ್ಲವೂ ಸಹ ಬೆಳಗಬೇಕು. ಆ ಜಡನಿದ್ರೆಯಲ್ಲಿ ಇರುವವರು ಸಹ ಸಿಡಿದೆದ್ದು ವೀರ ಅಟ್ಟಹಾಸದಲ್ಲಿ ಸಿಡಿದಿದ್ದಾಗ ಭಾನು ಭೂಮಿ ಬೆಳಗಬೇಕು, ಬೆಳಕಿನಿಂದ ಆಗಬೇಕು. ನೆಡೆ ನುಡಿಗಳ ನೆಡೆಯಲ್ಲಿ, ನೆಡೆ ನುಡಿ, ನೆಡೆ ಅಂದರೆ ನಾವು ನುಡಿ ಅಂದರೆ ನಾವು ಮಾಡುವಂತಹ ಮಾತು ಅವುಗಳು. ಪದತಾಣ ಗತಿಯಲ್ಲಿ ಅಂದರೆ ಪದತಾಣ ಗತಿಯಲ್ಲಿ ನೡೆ ನುಡಿಗಳಲ್ಲಿ ನಮ್ಮ ನಡೆಯುವಂತಹ ದಾರಿ, ಆಡುವಂತಹ ಮಾತು, ಹಾಗೆ ಪದತಾಣ ಗತಿಯಲ್ಲಿ, ಪದತಾಣ ಗತಿ ಕೆಳಮಟ್ಟದಿಂದ ಕೊನೆಯಲ್ಲ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು, ಕ್ರಾಂತಿಯ ಕಿಡಿ ಕೆರಳಬೇಕು, ಆ ರೀತಿಯಾಗಿ ಆಡಬೇಕು ಹಾಡನ್ನು ಅಂತ ಹೇಳಿದರೆ ಸೋಂಬೇರಿತನದಿಂದ ಜಡನಿದ್ರೆಯಲ್ಲಿ ಇರುವಂಥವರು ಸಹ ಹಾಡನ್ನು ಕೇಳಿ ಅವರು ಸಹ ಸಿಡಿದೆದ್ದು ವೀರಾಟ್ಟಾಸದಲ್ಲಿ ಭಾನುಭೂಮಿ ಬೆಳಗಬೇಕು ಅಂತ ಮಾತನ್ನು ಹೇಳ್ತಾರೆ. ಹಾಗೆ ನೆಡೆ ನುಡಿಗಳೆಡೆಯಲ್ಲಿ, ನೆಡೆ ನುಡಿಗಳಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು, ಕ್ರಾಂತಿಯ ಕಿಡಿ ಕೆರಳಬೇಕು ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ಜಯ ಜನನಿ ಶಿರವೆತ್ತಿ ವೀರ ಬಸವ ಭರವಸೆಯಿಂದ, ಏ ಜಯ ಜನನಿ, ಏ ತಾಯೇ, ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡಕ್ಕೆ ತಾಯಿ, ವೀರ ಭರವಸೆಯಿಂದ, ಏ ಜಯ ಜನನಿ, ವೀರ ಭರವಸೆಯಿಂದ ಶಿರವೆತ್ತಿ
ಈ ಹೊಸ ಹಾಡನ್ನು ಕೇಳಿ ನೋಡು, ಇದು ಹೊಸ ಹಾಡು, ಇದನ್ನು ಕೇಳಿ ನೋಡು. ಇದೋ ಮೊದಲು ಮುನ್ನೆಲ್ಲ ಮುಗಿದಂದಿನ ಪಾಡು, ಹೊಸ ತಿಂದು ಹೊಸತು ಹಾಡು. ಇದೋ ಮೊದಲು, ಇದು ಮೊದಲು, ಮುನ್ನಿಲ್ಲ, ಮೊದಲು ಇಲ್ಲ, ಹಿಂದೆಂದಿಲ್ಲ, ಮುಗಿದಂದಿನ ಪಾಡು, ಹಿಂದೆಲ್ಲ ಮುಗಿದು ಹೋಗಿದೆ, ಅದೆಲ್ಲ ಮುಗಿದು ಹೋಗಿರುವಂತಹ ಕತೆ. ಇದು ಹೊಸ ಹಾಡು, ಹಿಂದಿಂದು ಅಂದಿನೊಂದಿಗೆ ಮುಗಿದು ಹೋಗಿದೆ, ಮುಗಿದಂದಿನ ಪಾಡು, ಹೊಸತಿಂದ ಹೊಸತು ಹಾಡು, ಇದು ಹೊಸದು ಇದ್ದು ಈ ಹೊಸ ಹಾಡು ನಮಗೋಸ್ಕರ ಹಾಡ್ತಿರುವಂಥದ್ದು ತಾಯಿ. ಇಂಥ ಹೊಸ ಹಾಡನ್ನು ಹೇಳಿದರು, ಇದು ಹೊಸತು ಹಾಡು ಅಂತ. ಏ ಜಯಚ್ಚನಿ ಜಗನ್ಮಾತೆ ವೀರ ಭರವಸೆಯಿಂದ ಶಿರವೆತ್ತಿ ಈ ಹೊಸ ಹಾಡನ್ನು ಕೇಳಿ ನೋಡು, ಇದು ಹೊಸ ಹಾಡು ಹೇಳ್ತಾರೆ. ಇದು ಮೊದಲು ಮುಂದಿಲ್ಲ, ಇದೇ ಮೊದಲು ಇಲ್ಲ, ಅಂದರೆ ಇದು ಯಾವುದು ಸಹ ಇಲ್ಲ, ಅದೆಲ್ಲ ಕೊನೆ ಆಗಿತ್ತು. ಮುಗಿದ ಅಂದಿನ ಪಾಡು, ಅಂದಿನ ಪಾಡು ಒಂದಿಗೆ ಮುಗಿದು ಹೋಗಿದೆ, ಇದು ಹೊಸತಿಂದು ಹೊಸತು ಹಾಡು, ಈ ಹೊಸದಾದಂಥ ಹಾಡು ಹೊಸದಾಗಿರುವಂಥದ್ದು ಅಂತ ಹೇಳ್ತಾರೆ. ಹೊಸತಿಂದು ಹೊಸತು ಹಾಡು ಎನ್ನುವಂಥ ಮಾತನ್ನು ಇಲ್ಲಿ ಕವಿ ಕೈಯಾರ ಕಿಂಗಣ್ಣರಾಯರವರು ಹೇಳ್ತಾ ಇರುವಂಥದ್ದು ಆಗಿದೆ. ಇನ್ನೊಂದ್ಸರಿ ಈ ಪದ್ಯವನ್ನು ಆದಷ್ಟು ಪ್ರಾರವಾಗಿ ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಳು ಸಗಿ ಆ ವೀರ ಧ್ವನಿ ಏರಬೇಕು, ವೀರ ಧ್ವನಿ ಏರಬೇಕು. ಜಾತಿ ಕುಲ ಮಾತ ಧರ್ಮ ಪಾಶಗಳ ಕಡಿದು ಗೆದು ಎದೆ ಹಿಕ್ಕಿ ಹಾಡಬೇಕು, ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಚೇರಿ ಲೋಕಾಂತದಲ್ಲಿ ಆ ಹಾಡು ಹುಡುಕಬೇಕು, ಆ ಹಾಡು ಹುಡುಕಬೇಕು. ಉನ್ನತೋನ್ನತ ಗಾನ ಹಿಮಾದ್ರಿ ಶಿಖರವನ್ನೇ ಹಾಡಲ್ಲಿ ಹಾಡಬೇಕು, ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗೊಂಡುಗಳು ಹಾರಿ ದಶದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು, ಭಯದ ಬೆನ್ನಟ್ಟಬೇಕು. ಗಂಡದೆಯ ಗರ್ಜನೆಗೆ ಮೂವತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು, ಕಲಕಂಠ ಬೆರೆಸಬೇಕು. ಭೂಮಿಯ ಅಂತರಾಳದಲ್ಲಿ ನವ ಚಕ್ರ ಗೋಳದಲ್ಲಿ ಮಾಧನಿಗಳೇಳಬೇಕು, ಮಾಧನಿಗಳೇಳಬೇಕು. ಜಡ ನಿದ್ರೆ ಸಿಡಿದೆದ್ದ ವೀರಾಟ್ಟ ಹಾಸದಲ್ಲಿ ಬಾನೋವು ಬೆಳಗಬೇಕು, ಬಾನೋವು ಬೆಳಗಬೇಕು. ನಡೆನುಡಿಗಳ ನಡೆಯಲ್ಲಿ ಪದ ತಾಳ ಗತಿಯಲ್ಲಿ ಕ್ರಾಂತಿ ಕಿಡಿಕೆರಳಬೇಕು, ಕ್ರಾಂತಿ ಕಿಡಿಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಹೊಸ ಹಾಡ ಕೇಳಿ ನೋಡು. ಇದು ಮೊದಲು ಮುನ್ನಿಲ್ಲ ಮುಗಿದಂದಿನ ಪಾಡು, ಹೊಸ ತಿಂದು ಹೊಸತು ಹಾಡು, ಹೊಸ ತಿಂದು ಹೊಸತು ಹಾಡು. ಇಡೀ ಪದ್ಯವಾಗಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಹೊಸ ಭಾವನೆಯಿಂದ, ಹೊಸ ಬದುಕಿನಿಂದ, ಹೊಸ ಶಕ್ತಿಯಿಂದ, ಆ ಹೊಸ ಶಕ್ತಿ ಅಂದರೆ ಹೊಸ ಭಾವವನ್ನು, ಹೊಸ ಶಕ್ತಿಯನ್ನು, ಹೊಸ ಬದುಕನ್ನು ತುಂಬಿಸುವಂತಹ ಹಾಡನ್ನು ಮತ್ತೊಮ್ಮೆ ಹಾಡಬೇಕು ಅಂತ ಹೇಳ್ತಾ ತೀವ್ರತರವಾದ ಕಥನವಾದಂತಹ ಗಂಭೀರವಾದಂತಹ ತೆರೆ ಮಸಗಿ ವೀರ ಧ್ವನಿ ಏರಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಜಾತಿ ಕುಲ ಮತ ಧರ್ಮ ಈ ಒಂದು ಬಂಧನಗಳನ್ನು ಕಡಿದೊಗೆದು ಎದೆಗಿ ಹಾಡಬೇಕು ಅಂತ ಹೇಳ್ತಾ ಸಾವಿರಾರು ವರ್ಷಗಳನ್ನು ಮೀರಿ, ಲೋಕ ಲೋಕಗಳನ್ನು ಮೀರಿ ಆ ಹಾಡು ಹುಡುಗಬೇಕು ಅಂತ ಮಾತನಾಡಿದೆ. ಉನ್ನತ ಉನ್ನತವಾದಂತಹ ಹಿಮಾಲಯದ ಮೇಲೆ ಆ ಶಿಖರವನ್ನು ಏರಿ ಅಲ್ಲಿ ಹಾಡನ್ನು ಹಾಡಬೇಕು. ಹಾಡಿನ ನುಡಿ ಗುಂಡುಗಳು ಹಾರಿ ಎಲ್ಲ ದಿಕ್ಕುಗಳಲ್ಲಿಯೂ ಸಹ ಇರುವಂಥ ಭಯವನ್ನು ಓಡಿಸಬೇಕು ಅಂತ ಮಾತನಾಡಿದೆ. ಗಂಡನೆಯಿಂದ ಗರ್ಜನೆಯಿಂದ, ಗಂಡನೆಯ ಗರ್ಜನೆ ಆ ಕೋಟ್ಯಾಂತರ ಜನರು ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಬೇಕು. ಆಗ ಆ ಧ್ವನಿ ಭೂಮಿಯ ಅಂತರಾಳ ಹಾಗೆ ಆಕಾಶ ಆ ಒಂದು
ಕೋ ಚಕ್ರಗೋಳದಲ್ಲಿ ಅದು ಪ್ರತಿಧ್ವನಿಯಾಗಿ ಕೇಳಿಸಬೇಕು, ಆ ರೀತಿಯಾಗಿ ಆಗಬೇಕು ಅನ್ನುವಂಥದ್ದು. ಹಾಗೆ ಸೋಂಬೇರಿತನದಿಂದ ಜಡನಿದ್ರೆಯಲ್ಲಿ ಇರುವಂಥವರು ಸಿಡಿದೆದ್ದು ಅವರು ಸಹ ವೀರ ಅಟ್ಟಹಾಸದಲ್ಲಿ ಮಾನವಭೂಮಿ ಬೆಳಗಬೇಕು, ಆ ರೀತಿ ಆಡಬೇಕು. ಹಾಗೆ ನೆಡೆ ನುಡಿಗಳಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಡೆ ತೆರಳಬೇಕು ಎನ್ನುವಂಥ ಮಾತನ್ನು ಹೇಳಿದರೆ, ಏ ಜಯ ಜನನೇ ತಾಯಿ ಶಿರವಿತ್ತೆ ವೀರ ಭರವಸೆಯಿಂದ ಈ ಉಸಾಡ ಕೇಳಿ ನೋಡು. ಇದು ಮೊದಲು ಮುಂದಿಲ್ಲ, ಇದು ಮೊದಲು ಕೊನೆಯಿಂದ ಆ ಕೊನೆ ಎಲ್ಲ ಮುಗಿದಂತೆ ನಮ್ಮೆಲ್ಲವೂ ಸಹ ಮುಗಿದು ಹೋಗಿರುವಂಥದ್ದು ಆ ಪಾಡು. ಇದು ಹೊಸದು ಹೊಸ ತಿಂದು ಹೊಸ ಹಾಡು, ಇದು ಹೊಸದಾದಂಥ ಹಾಡು ಹೊಸತು. ತಾಯಿ ನಿನಗೋಸ್ಕರ ಹಾಡ್ತಾರೆ ಈ ಹೊಸ ಹಾಡು ಅಂತ ಹೇಳ್ತಾ ಇದು ಹೊಸತು ಹಾಡು ಎಂಬುದಾಗಿ ಇಷ್ಟು ಚೆನ್ನಾಗಿ ಒಂದು